Lord, in the name of Jesus, let my family become one. In the name of Jesus, let my child be healed. In the name of Jesus, let my business prosper. In the name of Jesus, let my business be improved. In the name of Jesus, let my daughter get the good proposal. In the name of Jesus, let my auto rickshaw be blessed. ತಾಸು ಸ್ವಾಗತ. ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕ ಮಕ್ಕಳ ಕುಟುಂಬಗಳಲ್ಲಿ ಅನೇಕ ವಿಧವಾದ ಆಶೀರ್ವಾದಗಳನ್ನು ಪರಲೋಕದ ತಂದೆ ಸುರಿಸ್ತಾ ಬರ್ತಾ ಇದ್ದಾರೆ. ಪ್ರತಿದಿನ 7:30 ಗಂಟೆಗೆ ಜರುಗಿ ಬರುವಂತಹ ಈ ಒಂದು ಆಶೀರ್ವಾದ ಕಾರ್ಯಕ್ರಮ ನಿಮ್ಮ ಮನೆಗೆ ಶಾಂತಿ, ಸಮಾಧಾನ, ಸಂತೋಷವನ್ನು ಸರ್ವ ವಿಧದಲ್ಲಿ ತರಲೆಂದು ನಾನು ಆರೈಸ್ತೇನೆ. ಬನ್ನಿರಿ, ದೇವರ ವಾಕ್ಯನ ಕೇಳಿ ಆ ದೇವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳೋಣ. ಗಾಡ್ ಬ್ಲೆಸ್ ಯು. ಎರಡನೇ ವ್ಯಕ್ತಿ ಬಂದು ಏನು ಮಾಡ್ತಾನೆ, ಜೀಸಸ್ ಅವನಲ್ಲಿ ಬಂದು ನಿಂತ್ಕೊಳ್ತಾನೆ. ಅವನು ದೇವರ ರಾಜ್ಯ ಎಲ್ಲ ತಿಳ್ಕೊಂಬಿಟ್ಟ, ದೂರದಿಂದನೇ ನೋಡ್ತಾನೆ. ಬ್ರದರ್ ಯಾರು, ಗ್ರೇಸ್ ಮಿನಿಸ್ಟ್ರಿ ಏನು, ಎಸ್ಎರ್ ಮಿನಿಸ್ಟ್ರಿ ಏನು, ಎಲ್ಲ ಅವನಿಗೆ ಗೊತ್ತಾಯಿತು. ಬ್ರದರ್ ಹೇಳ್ತಾರೆ, ಬಾಪ ಒಳಗೆ ಬಂದ್ಬಿಡು, ಯಾಕೆ ಹೊರಗಡೆ ನಿಂತಿದ್ಯಾ, ಬಂದು ನೀನು ದೇವರ ರಾಜ್ಯದ ಬಗ್ಗೆ ಹೇಳು ಅಂತ ಜೀಸಸ್ ಅವನ ಕರೀತಾರೆ. ನೀನು ಬಾ, ನೀನು ಬಂದು ನನ್ನ ಹಿಂಬಾಲಿಸು, ಹಿಂಬಾಲಿಸಿ ಈ ದೇವರ ರಾಜ್ಯ ಪ್ರಸಿದ್ಧಿ ಪಡಿಸು. ಅವಾಗ ಅವನೇ ಹೇಳ್ತಾನೆ, ಅವನು ಹೇಳ್ತಾನೆ, ಗುರುಗಳೇ ಮನೇಲಿ ಯಾರೋ ಸತ್ತಿದ್ದಾರೆ, ಸತ್ತಿರೋದು ಹೆಣನೆಲ್ಲ ಉಣಬೇಕು, ಹೆಣೆಲ್ಲ ಉಣಿದ ಮೇಲೆ ಅವ್ರ ತಿಥಿ ಊಟ ಎಲ್ಲ ಇದೆ, ಅದೆಲ್ಲ ಊಟ ಎಲ್ಲ ಆದಮೇಲೆ ಮೊದಲು ಅದನ್ನೆಲ್ಲ ಮಾಡ್ತೀನಿ, ಆಮೇಲೆ ನಾನು ಬರ್ತೀನಿ ಒಳಗೆ. ಆಮೇಲೆ ಆಗ ಏಸು ಹೇಳ್ತಾರೆ, ಸತ್ತವರು ಸತ್ತವ್ರನ್ನ ಉಣ್ಲಿ, ನೀನು ಮೊದಲು ದೇವರ ರಾಜ್ಯವನ್ನು ಪ್ರಸಿದ್ಧಿ ಪಡಿಸು ಅಂತ ಹೇಳ್ತಾರೆ. ಅವಾಗೇನು ಇಲ್ಲಿ ಕೂಡ ಕೆಲವು ಸೇವಕರುಗಳು ತುಂಬ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಸತ್ತವರು ಸತ್ತವ್ರು ಉಣ್ಲಿ ಅಂದರೆ ಏನು ತಿಳ್ಕೊಂಡಿದ್ದಾರೆ, ಏಸು ಕ್ರಿಸ್ತನ ಯಾರೆಲ್ಲ ನಂಬಿಲ್ಲ ಅವರೆಲ್ಲ ಸತ್ತವರಾಗೆ. ಒಂದು ವೇಳೆ ಅವರು ಸತ್ತೋದ್ರು ಅಂದರೆ ಜೀವವಾಗಿದ್ದ ಪಾಪಿಗಳು ಹೋಗಿ ಅವ್ರನ್ನ ಉಣ್ಬಿಟ್ಟು, ಪಾಪಿಯೇ ನೀನು ತೋವ, ಪಾಪಿಯೇ ನೀನು ಮಣ್ಣೊಳಗೆ ಹೋಗು, ಪಾಪಿಯೇ ನೀನು ಬರಬೇಡ, ಪಾಪಿಯೇ ನಿನ್ನ ಮೇಲೆ ಮಣ್ಣು ಹಾಕ್ತೀನಿ ಮೂರು ಮಣ್ಣು ಅಂತ ಹೇಳಿ ಬಂದುಬಿಟ್ರೆ ಸತ್ತವರು ಸತ್ತವನು ಉಣ್ಬಿಟ್ರು. ಈ ರೀತಿಯಾಗಿ ತಪ್ಪಾದ ವಿಧವಾದ ಇಂಟರ್ಪ್ರಿಟೇಷನ್ ಏನು ಮಾಡ್ತಾ ಇದ್ದಾರೆ ಕೆಲವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ನೋಡಿ ಜೀಸಸ್ ಹೇಳ್ತಾರೆ, ಸತ್ತವರು ಅಂದರೆ ಆಗಿನ ಕಾಲದಲ್ಲಿ ಅದು ರಾಂಗ್ ಇಂಟರ್ಪ್ರಿಟೇಷನ್. ಜೀವಿಷ ಸೆಕ್ಟ್ ಪ್ರಕಾರ ಆಗಿನ ಕಾಲದಲ್ಲಿ ಒಂದು ಮನೇಲಿ ಸಾವಾಯಿತು ಅಂದರೆ ಅವನು ಮನೆ ಬಿಟ್ಟು ಹೊರಗಡೆ ಬರಬಾರ್ದು, ಮನೆಯೊಳಗೆ ಇರಬೇಕು ಅವನು. ಅವನು ಮನೆಯೊಳಗೆ ಕೂತ್ಕೊಂಡು ಆ ಮರಣ ಆಗೋವರೆಗೂ, ಮರಣ ಮುಗಿಯೋವರೆಗೂ, ಆ ಮರಣ ಮುಗಿಸಿ ಅವನು ಗೌರಿಯೆಲ್ಲ ಮಾಡಿದ ಮೇಲೆ ಸ್ನಾನ ಮಾಡಿ 3 ದಿನ ಆದಮೇಲೆ ಅವನು ಮನೆ ಬಿಟ್ಟು ಹೊರಗಡೆ ಬರಬೇಕು. ಆಗಲೇ ಅವನು ಶುದ್ಧನಾಗಿರ್ತಾನೆ, ಆಗಲೇ ಅವನು ಎಲ್ಲರೂ ಮುಟ್ಟಬೋದು ಅಥವಾ ಅವನ ಹತ್ರ ಮಾತಾಡ್ಬೋದು. ಆ 3 ಡೇಸ್ವರೆಗೂ ಯಾವ ಟ್ರಾನ್ಸಾಕ್ಷನ್ನು ಇಲ್ಲ ಇನ್ ದೋಸ್ ಟೈಮ್. ದಟ್ ಈಸ್ ದ ಜೂವಿಶ್ ಕಸ್ಟಮ್. ಬಟ್ ಹಿಯರ್ ಸಮ್ ಪೀಪಲ್ ದೇ ಹ್ಯಾವ್ ಸಮ್ ಕೈಂಡ್ ಆಫ್ ಮಿಸ್ ಇಂಟರ್ಪ್ರಿಟೇಷನ್. And they say, it is, he says, my father has already died. No, he cannot died. If he died, he cannot come from his father's house and towards to the Jesus. ಒಂದು ವೇಳೆ ಸತ್ತಿದ್ರೆ ಅವರ ತಂದೆ, ಸತ್ತ ಮನೇಲಿ ಮನಸ್ಸ ಇರಬೇಕೆ ಮಗ ಇವನ, ಅವನ ಮನೆ ಬಿಟ್ಟು ಹೊರಗಡೆ ಬರಬಾರ್ದು, ಇವನು ಮನೆ ಬಿಟ್ಟು ಹೊರಗಡೆ ಬಂದು ಜೀಸಸ್ ಹತ್ರ ನಿಂತಿದ್ದಾನೆ. ಯಾರೋ ಒಬ್ಬರು ಸೀರಿಯಸ್ ಆಗಿದ್ದಾರೆ, ಸತ್ತಿಲ್ಲ ಅಲ್ಲಿ. ಸಮ್ವನ್ ಇಸ್ ಸೀರಿಯಸ್, ಯಾರೋ ಮುತ್ಗ, ಇನ್ನೇನು ಸಾಯೋ ಸ್ಟೇಜಲ್ಲಿದ್ದಾರೆ ಅವರು, ಸಾಯೋ ದಿನಗಳಲ್ಲಿದ್ದಾರೆ ಅವರು. ಕೆಲವರು ಹೇಳ್ತಾರೆ, ನಿಮ್ಮ ಆಂಟಿ ಹೇಗಿದ್ದಾರೆ, ಇನ್ನೂ ಹೋಗಿಲ್ಲ ಬ್ರದರ್, ಇನ್ನು ಸ್ವಲ್ಪ ದಿನ ಇರ್ಬೋದು. ಬ್ರದರ್ ಅಂದರೆ ಅವರೇನು ವರ್ಕ್ ಮಾಡ್ತಿಲ್ಲ, ಕಂಪ್ಯೂಟರ್ ಕಂಪ್ಲೀಟ್ ಡೆಡ್ ಆಗ್ಬಿಟ್ಟಿದೆ, ಡಿಲೀಟ್ ಆಗ್ಬಿಟ್ಟಿದೆ, ಎಲ್ಲ ಸಾಫ್ಟ್ವೇರ್ಗಳೆಲ್ಲ ಡಿಲೀಟ್ ಆಗ್ಬಿಟ್ಟಿದೆ. ಅಜ್ಜಿ ಹಾಂ ಆ ಥರ ಇಡ್ತಾರೆ ಮನೇಲಿ, ಕೆಲವರು ನೋಡಿದ್ದೀರಾ, ಆ ತಾತಗಳು ಹಾಗೆ ಇರ್ತಾರೆ ಅವ್ರು. ಯಾವಾಗ ಹೋಗಿ ನೋಡಿ ಹಾಗೆ ಇರ್ತಾರೆ ಅವರು. ಹೇಗಿದ್ದೀರಾ ಅಂಕಲ್, ತಕ್ಷಣ ಅವ್ರ ಆಂಟಿ, ಇನ್ನೂ ಹೋಗಿಲ್ಲ ಬ್ರದರ್, ಇನ್ನು ಹೋಗೋಕ್ಕೆ ಸ್ವಲ್ಪ ಪ್ರೇ ಮಾಡ್ಕೊಳ್ಳಿ ಇವ್ರಿಗೆ, ಇನ್ನು ಹೋಗೋಕ್ಕೆ ಅಂದರೆ ಇವರು ಹೋಗೋಕ್ಕೆ ರೆಡಿ ಆಗ್ಬಿಟ್ಟಿದೆ ಇಷ್ಟೇ ಟ್ರೈನ್ ಇದು. ಇದಕ್ಕೆ ಮಾತು ಬರಲ್ಲ, ಮೋಷನ್ ಹೋಗಲ್ಲ, ಇನ್ ರಿಂಗ್ ಔಟ್, ಇನ್ನರ್ ರಿಂಗು, ಔಟರ್ ರಿಂಗು ಯಾವುದು ಬರಲ್ಲ, ಇನ್ಕಮಿಂಗ್ ಕಾಲು, ಔಟ್ ಕಮಿಂಗ್ ಕಾಲು ಬರೋದಿಲ್ಲ. ಎಲ್ಲ ಬೆಡ್ ಮೇಲೆ ಬೆಡ್ಸೋರು ಎಲ್ಲ. ಆದರೆ ಡೈಯಿಂಗ್ ಸ್ಟೇಜ್ ಅಂದರೆ ಏನು, ಈ ಇಸ್ ನಾಟ್ ಡೈಡ್ ಬಟ್ ಸ್ಟಿಲ್ ಈ ಈಸ್ ಆಟ್ ದ ಪಾಯಿಂಟ್ ಆಫ್ ಡೆತ್, ಮೈ ಚೈಲ್ಡ್ ಆಫ್ ಗಾಡ್. ದಟ್ಸ್ ವಾಟ್ ಐ ಮೀನ್ ಟು ಸೇ. ಅದಕ್ಕೆ ಅವನು ಹೇಳ್ತಾನೆ, ಗುರುಗಳೇ ನೀವು ನನ್ನ ಕರೆದಿದ್ದೀರ, ಭಾಳ ಸಂತೋಷ. ಆದರೆ ನಾನು ದೇವ್ರ ರಾಜ್ಯದಲ್ಲಿ ನಮ್ಮ ಮನೇಲಿ ಯಾರೋ ಒಬ್ಬರು ಇದಾಗ್ಬಿಟ್ಟಿದೆ. ಫಸ್ಟು ಹೇಳಿ, ಎಲ್ಲರೂ ಹೇಳಿ, ಮೊದಲು ನಮ್ಮ ತಂದೆಯನ್ನು ಊಡಿಟ್ಟು ಆಮೇಲೆ ನಾನು ಬರ್ತೇನೆ. ಆಮೇಲೆ ಹೇಳಿ ಹೇಳಿ, ಆಮೇಲೆ ತೆಗೆದುಬಿಡಿ, ಆಮೆ ಟಾಟಾಸ್ ಅಂತ ಹೇಳ್ದೆ. ಆ ಟಾಟಾಸ್ ಬರೋದು ನೋಡಿದ್ದೀರಾ ಇನ್ನು, ಹೌದಾ, ಟಾಟಾಸ್ ವೆಲ್ಕಮ್. ಆಮೇಲೆ ಅಂದರೆ ಅದೇ ಮುಗಿತು ಕತೆ. ಅದಕ್ಕೆ ಜೀಸಸ್ ಅಲ್ಲಿ ಹೇಳ್ತಾರೆ, ಸತ್ತವರು ಸತ್ತವನ್ನು ಉಣ್ಲಿ. ಅವಾಗೇನು ಇವ್ರಿಗೆ ಸತ್ತವ್ರ ಮೇಲೆ ಕನಿಕರ ಇಲ್ವಾ ಯೇಸು ಕ್ರಿಸ್ತರಿಗೆ? ಹಾಂ ಹೌದು ಬದ, ಯೇಸು ಕ್ರಿಸ್ತವ್ರಿಗೆ ಎಲ್ಲಿ ಕನಿಕರನೇ ಇರಲಿಲ್ಲ ಬದ. ಅವ್ರ ತಾಯಿ ಬಂದಾಗಲೇ, ತಮ್ಮಂದರು ಬಂದಾಗ ಏನು ಹೇಳಿದ್ರು, ಅಲ್ಲಿ ಜನಗಳು ಬಂದು ಹೇಳಿದ್ರು, ಗುರುಗಳೇ ನಿಮ್ಮ ತಾಯಿ ಮತ್ತು ನಿಮ್ಮ ತಮ್ಮಂದರು ಬಂದಿದ್ದಾರೆ ನೋಡಿದ್ರೆ ಅಲ್ಲಿ. ತಕ್ಷಣ ಜೀಸಸ್ ಏನು ಹೇಳಿದ್ರು ಗೊತ್ತಾಗ, ಬ್ರದರ್
ನನ್ನ ತಾಯಿ ಯಾರು, ನನ್ನ ತಂದೆ ಮಕ್ಕಳು ಯಾರು, ನನಗೆ ಯಾರು ತಾಯಿ ತಂದೆ ಇಲ್ಲ, ನನ್ನ ವಾಕ್ಯನ ಕೈಗೊಂಡು ನಡೆಯೋರೇ ನನ್ನ ತಾಯಿ. ಆ ಥರ ಹೇಳ್ಬಿಡ್ತಾರೆ ಜಿಎಸ್. ಆ ಥರ ಹೇಳೋದು ಇಲ್ಲಮ್ಮ, ಅವಾಗ ಮದರ್ ಮೇರಿ ಮೇಲೆ ಅವ್ರಿಗೆ ಹಕ್ಕು ಇರಲಿಲ್ಲ. ಆಗ ಕೆಲವರಿಗೆ ನಾಯಿ ಮುಖ್ಯ, ಕೆಲವರಿಗೆ ತಾಯಿ ಮುಖ್ಯ, ಕೆಲವರಿಗೆ ತಂದೆ ಮುಖ್ಯ, ಕೆಲವರಿಗೆ ಅದು ಮುಖ್ಯ ಇದು ಮುಖ್ಯ. ಆದ್ರೆ ನಾನು ಹೇಳ್ತಾರೆ ನಿನಗೆ ಫಸ್ಟ್ ಯೇಸು ಮುಖ್ಯ. ಅವರು ಮುಖ್ಯ ಅಮ್ಮ, ಅವರು ಮುಖ್ಯ. ಅವ್ರು ಇದ್ರೆ ಫಸ್ಟ್ ಎಲ್ಲ. ಅದಕ್ಕೆ ಹೇಳ್ತಾರೆ ಮೊದಲೇದಾಗಿ ದೇವರ ರಾಜ್ಯಕ್ಕೋಸ್ಕರವಾಗಿ ನೀತಿಗಾಗಿ ನೀವು ತವಕ ಪಡಿರಿ. ಮ್ಯಾಥ್ಯೂ ಚಾಪ್ಟರ್ 6:33. ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಆಲ್ ಹಿಸ್ ರೈಚಿಯಸ್ನೆಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಶಾಲ್ ಬಿ ಆಡೆಡ್ ಅಂಟು ಯು. ಅಲ್ಲ, ಈ ದೇವರ ರಾಜ್ಯಕ್ಕಾಗಿ ನೀವು ಹುಡುಕಬೇಕು. ದೇವರ ರಾಜ್ಯ ಹುಡುಕಬೇಕಾದ್ರೆ ಮೊದಲು ದೇವರ ರಾಜ್ಯದಲ್ಲಿ ತಡೆ ಬರುತ್ತೆ. ಆಗ ದೇವರು ಹೇಳ್ತಾರೆ ಮೊದಲು ದೇವರ ರಾಜ್ಯಕ್ಕಾಗಿ. ಅವನು ಹೇಳ್ತಾನೆ ಮೊದಲು ನಮ್ಮ ಅಪ್ಪನಿಗೆ ಹೋಗಬೇಕು, ನಮ್ಮ ಅಮ್ಮನ ಓಣಿ ಬರಬೇಕು, ನಮ್ಮ ಅಮ್ಮನ ನೋಡಿ ಬರಬೇಕು, ನಮ್ಮ ಆಂಟಿನ ನೋಡಿ ಬರಬೇಕು, ಆಮೇಲೆ ಬರ್ತೀನಿ ಜೀಸಸ್. ಏಯ್, ದಟ್ ಈಸ್ ಅ ರಾಂಗ್. ಆಮೇಲೆ ಅಂದರೆ ನಿನಗೆ ಗೊತ್ತಾ, ನೀ ಬರಲ್ಲ. ದೇವ್ರ ರಾಜ್ಯ ತಿಳ್ಕೊಂಬಿಟ್ರ, ಇವಾಗ ತಿಳ್ಕೊಂಡ್ಮೇಲೆ ಏನು ಬರಬೇಕು, ಫಸ್ಟ್ ಏನು ಮಾಡಬೇಕು, ಒಳಗೆ ಎಂಟ್ರಿ ಆಗಬೇಕು. ಆಗ ಫಸ್ಟ್ ಗ್ರೂಪ್ನವರು ಬಂದರು, ಅವರು ತಪ್ಪಾಗಿ ತಿಳ್ಕೊಂಡ್ರು ದೇವ್ರ ರಾಜ್ಯದ ಬಗ್ಗೆ. ನಮ್ಗೇನಾದ್ರು ಪೋಸ್ಟ್ ಸಿಕ್ಕತ್ತಾ, ನಮ್ಗೇನಾದ್ರು ಲೀಡರ್ ಸಿಗ್ತಾರಾ, ನಾವೇನಾದ್ರೂ ಇಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗ್ತೀವಾ, ನಾವೇನಾದ್ರೂ ಸೆಕ್ರೆಟ್ರಿ ಆಗ್ತೀವಾ ಅಂತ ಕೇಳ್ಕೊಂಡು ಬಂದರು. ಅದಕ್ಕೆ ಹೇಳ್ತೇವೆ ಬೇಡಪ್ಪ ಹೋಗು ಮನೆಗೆ ಅಂದರು. ಎರಡನೇವ್ರಿಗೆ ದೇವ್ರು ಹೇಳ್ತಾರೆ ನೀನು ನನ್ನ ಇಂಬಾಲ್ಸು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ ನನ್ನ ಮೊದಲು ನನ್ನ ತಂದೆ ಸೀಕ್ ಆಗಿದ್ದಾರೆ, ಅವ್ರಿಗೋಗಿ ನಾನು ಮೊದಲು ಊಣಿ ಬರ್ತೀನಿ. ಆವಾಗ ಜೇಸ್ ಹೇಳ್ತಾರೆ ಸತ್ತವ್ರು ಸತ್ತವನ್ನು ಊಣ್ಲಿ, ಸತ್ತವ್ರು ಸತ್ತವನ್ನು ಊಣ್ಲಿ ಅಂದ್ರೆ ಏನರ್ಥ? ಅವರು ಲೋಕದಲ್ಲಿದ್ದಾರೆ, ಸತ್ತ ಸಾಯ್ಬೇಕಾದ್ರೆ ಅದಕ್ಕೆ ನೀವು ದೊಡ್ಡ ಪ್ರಮಾದ ಏನು ಮಾಡೋದು ಬೇಕಾಗಿಲ್ಲ. ಅವರು ಜೀಸಸ್ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಎಲ್ಲ ಮಾಡಿ ಅವ್ರು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಕೈಗಳನ್ನ ತೋರಿಸಿ ಯೇಸ್ ಜೀಸಸ್ ತುಜೋ ಏಕ್ ಕ್ರೂಸ್, ತುಜೋ ಏಕ್ ಕ್ರೂಸ್, ತುಜೋ ಏಕ್ ಕ್ರೂಸ್, ನಿನಗೊಂದು ಇಸ್ಕೋ ಕ್ರಾಸ್ ಇಟ್ಕೋ, ಭದ್ರವಾಗಿ ಗಟ್ಟಿ ಅಮಿಕ್ ಇಟ್ಕೊಳ್ಳಿ, ಇಟ್ಕೊಂಡು ಜೀಸಸ್ ಟಾಟಾ ಅಂತೇಳಿ ಜೀಸಸ್ ಮೇಲೆ ಹೋಗಲಿಲ್ಲ. ಎಲ್ಲರಿಗೆ ಶಿಲುಬೆ ಕೊಡಲಿಲ್ಲ. ಅವರು ಶಿಲುಬೆ ಕೊಟ್ಟು ಅದನ್ನು ಪೂಜೆ ಮಾಡು ಅಂತ ಹೇಳಿಲ್ಲ. ಶಿಲುಬೆಯಲ್ಲಿ ಯಾರೋ ಒಬ್ಬರು ಕೆಲಸ ಮಾಡಿದ್ದಾರೆ, ಆ ಕೆಲಸದಲ್ಲಿ ಯಾರೋ ಏನೋ ಜಯ ತಗೊಂಡಿದ್ದಾರೆ. ಆ ಜಯ ತಗೊಂಡ್ರೆ ಯೇಸು ನಾಮವನ್ನು ನಿಮ್ಮ ಹೃದಯದೊಳಗೆ ಸ್ವೀಕಾರ ಮಾಡಿ ಆಗ ನಿಮ್ಮ ಮನೆಗೆ ಬಿಡುಗಡೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕೆಲವರು ಹೇಳ್ತಾರೆ ಶಿಲುಬೆ ತೋರಿಸ್ದೆ ಬದ್ದ ದೆವ್ವ ಹೊರಟೋಯ್ತು. ಇಲ್ಲಮ್ಮ, ಶಿಲುಬೆ ತೋರಿಸೋ ದೆವ್ವ ಹೋಗಲ್ಲಮ್ಮ, ಅದು ಇನ್ನೂ ಹತ್ರನೇ ಬರುತ್ತೆ, ಕ್ಲೋಸ್ ಆಗೇ ಬರುತ್ತೆ. ಶಿಲುಬೆ ತೋರಿಸಿದ ದೆವ್ವ ಹೋಗುತ್ತೋ ದೆವ್ವ ಬರುತ್ತಲ್ಲ, ಯೇಸು ನಾಮ ಹೇಳಿದ್ರೆ ಇದಾಗುತ್ತೆ. ಅದಕ್ಕೆ ಹಾಡಿದ್ವಿ, ಅದಕ್ಕೆ ಹಾಡಿದ್ವಿ, ನಿನ್ನಾಮ ಏತಿದರೆ ಸೈತಾನ ಓಡುವನು ಅಥವಾ ನಾವೇ ಓಡುವೆವು ಅಂತ ಗೊತ್ತಾಗ್ತಾ ಇಲ್ಲ. ನಾವೇ ಓಡ್ತೀವೋ ಇಲ್ಲ ಅದು ಓಡುತ್ತೋ ಗೊತ್ತಿಲ್ಲ. ಇವತ್ತು ಕೆಲವರು ಸೈತಾನ ನೋಡಿದ್ರೆ ಇವರು ಓಡೋಗಿರ್ತಾರೆ. ಅಯ್ಯೋ ಬೇಡ ಬೇದರ್, ಆ ಸವಾಸ ಮಾತ್ರ ಬೇಡ ಬೇದರ್, ಮೂಳೆ ಮಾಂಸ ಎಲ್ಲ ಹೊಡೆದಾಕ್ಬಿಡತ್ತೆ ಬೇದರ ದೇವ. ಹೌದಾ? ಅವಾಗ ನೀನು ಯಾವ್ದು ಹೊಡೆದಾಕ್ತೀಯಪ್ಪ? ನನ್ನ ಕೈಲಿ ಏನು ಹೊಡಿಯೋಕೆ ಆಗಲ್ಲ ಬ್ರದರ್. ಯೇಸು ಕ್ರಿಸ್ತ ಎಲ್ಲ ಹೊಡೆದು ಜಯಿಸಿ ನಿನ್ನ ಕೈಲಿ ಕೊಟ್ಟಿದ್ದಾರಮ್ಮ, ಅಥಾರಿಟಿ ಕೊಟ್ಟಿದ್ದಾರೆ. ಇಫ್ ಯು ಟೇಕ್ ದ ನೇಮ್ ಆಫ್ ಜೀಸಸ್, ಐ ವಿಲ್ ಟೆಲ್ ಯು ಮೈ ಚೈಲ್ಡ್ ಆಫ್ ಗಾಡ್, ದ ಡೆವಿಲ್ ವಿಲ್ ಈ ವಿಲ್ ಥಂಡರ್ ಲೈಕ್ ಎನಿಥಿಂಗ್. ಅವನು ನಡಗಿ ಹೋಗ್ಬಿಡ್ತಾನೆ, ಅವನು ನಡಗಿ ಓಡ್ತಾ ಹೋಗ್ಬಿಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ದೇವ್ರ ರಾಜ್ಯ ಅಂದ್ರೇನು? ನಾನು ಅದನ್ನ ನೋಡ್ಕೊಂಬರ್ತೀನಿ, ಇದನ್ನ ಮಾಡ್ಕೊಂಬರ್ತೀನಿ, ಆಮೇಲೆ ಒಳಗೆ ಬರ್ತೀನಿ ಅನ್ನೋದು ವಿಷಯ ಅಲ್ಲ. ಒಳಗೆ ನೀನು ಸಡನ್ನಾಗಿ ಬಂದ್ಬಿಡ್ಬೇಕು, ದೇವ್ರ ವಾಕ್ಯ ಕೇಳ್ದ ಇಮಿಡಿಯೇಟಾಗಿ ಒಳಗೆ ಬಂದ್ಬಿಡ್ಬೇಕು ನೀನು ದೇವ್ರ ರಾಜ್ಯದೊಳಗೆ. ಇಲ್ಲ ಅಂದರೆ ಕಾಂಪೌಂಡ್ ಹೊರಗಡೆ ಸಹಿತ ನಡಿಯಾಗಿ ನಿಂತಿರ್ತಾನೆ, ನಿನ್ನ ದರ ದರ ಅಂತ ಹೇಳ್ಕೊಂಡು ಆ ಸೇಂದಿ ಅಂಗಡಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ದೇವ್ರು ಹೇಳ್ತಾರೆ ಸತ್ತವರು ಸತ್ತವನ್ನು ಉಣ್ಲಿ, ನೀನು ಬೇಗ ಒಳಗೆ ಬಂದು ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು. ನೀನು ಪ್ರೊಕ್ಲೇಮ್ ದ ಕಿಂಗ್ಡಮ್ ಆಫ್ ಗಾಡ್, ದಟ್ಸ್ ವಾಟ್ ಇಂಪಾರ್ಟೆಂಟ್ ಮೈ ಚೈಲ್ಡ್. ಯೇಸು ಸ್ವಾಮಿ ಬಂದಿದ್ದು ಏನಕ್ಕೋಸ್ಕರ? ಏನಕ್ಕಾಗಿ ಬಂದರು ಯೇಸು ಸ್ವಾಮಿ? ಬನ್ನಿ ಎಲ್ಲ ಬನ್ನಿ, ನಾನು ಪವರ್ ಮಿರಕಲ್ ಮಾಡ್ತೀನಿ. ಹಾಂ, ಅವ್ರದ್ದು ಪವರ್ ತೋರ್ಸೋಕ್ಕೆ ಬಂದ್ರ? ಡಿಡ್ ಈ ಕೇಮ್ ಟು ಶೋ ಇಸ್ ಪೊಟೆನ್ಷಿಯಲ್ ಪವರ್? ಡಿಡ್ ಈ ಕೇಮ್ ಟು ಶೋ ಅಬೌಟ್ ಇಸ್ ಡಿಗ್ನಿಟಿ? ಡಿಡ್ ಈ ಕೇಮ್ ಟು ಶೋ ಇಸ್ ಅಬೌಟ್ ಇಸ್ ಥ್ರೋನ್? ಡಿಡ್ ಈ ಹಸ್ ಕಮ್ ಟು ಇನ್ ದಿಸ್ ವರ್ಲ್ಡ್ ಟು ಶೋ ಇಸ್ ಕ್ರೋರ್ಸ್ ಆಫ್ ಏಂಜಲ್ ಅಂಡ್ ಸೇನ್ ಆನ್ ದ ಹೋಸ್ಟ್ ಆಫ್ ದ ಸೇನ್? ನೋ, ಈ ಕೇಮ್ ಲೈಕ್ ಎ ಹಂಬಲ್ ಮ್ಯಾನ್ ಅಂಡ್ ಟು ಎಸ್ಟಾಬ್ಲಿಷ್ ದ ಗಾಡ್ಸ್ ಕಿಂಗ್ಡಮ್ ಇನ್ ಯು ವಿದಿನ್ ಯುವರ್ ಹಾರ್ಟ್ ಅಂಡ್ ವಿದಿನ್ ಮೈ ಹಾರ್ಟ್. ದಟ್ಸ್ ವಾಟ್ ದ ಬೈಬಲ್ ಸೇಸ್, ಅವರ್ ಫಾದರ್ ದ ವಾಟ್ ಇನ್ ಹೆವೆನ್, ದೈ ಕಿಂಗ್ಡಮ್ ವಿಲ್ ಕಮ್ ಆಸ್ ಇಟ್ ಈಸ್ ಡನ್. ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನಿಮ್ಮ ಚಿತ್ತ. ಪರಲೋಕದಲ್ಲಿ ಏನಿದೆ? ಶಾಂತಿ ಇದೆ. ಆಗ ಆ ಶಾಂತಿ ಸ್ಟೆಲ್ ಅವರಲ್ಲಿ ಬರಬೇಕು. ಪರಲೋಕದಲ್ಲಿ ಸಮಾಧಾನ ಇದೆ, ಆ ಸಮಾಧಾನ ಸ್ಟೆಲ್ ಅವರಲ್ಲಿ ಬರಬೇಕು. ಪರಲೋಕದಲ್ಲಿ ಆಶೀರ್ವಾದ ಇದೆ, ಆಶೀರ್ವಾದ ಪ್ಯಾಟ್ರಿಕ್ ಅಲ್ಲಿ ಬರಬೇಕು. ಪರಲೋಕದಲ್ಲಿ ಧೈರ್ಯ ಇದೆ, ಆ ಧೈರ್ಯ ಇಲ್ಲಿ ಭೂಲೋಕದಲ್ಲಿ ವೀಣಾ ಅವರಲ್ಲಿ ಬರಬೇಕು. ಪರಲೋಕದಲ್ಲಿ ದೇವರ ಶಕ್ತಿ ವಲ್ಲಮೆ ಇದೆ, ಅವರ ಪವರ್ ಇದೆ, ಆ ಪವರು ಇಲ್ಲಿ ಬ್ರದರ್ ಹ್ಯಾಂಡ್ ಒಳಗೆ ಬರಬೇಕು. ಅದೇ ದೇವ್ರು ಹೇಳಿದೆ ಆ ಚಿತ್ತ ನಿನ್ನಲ್ಲಿ ನೆರವೇರಲಪ್ಪ.
ಇವತ್ತು ಆ ಚಿತ್ತನೆ ನಮ್ಮಲ್ಲಿ ನೆರವೇರ್ತಿಲ್ಲ. ಏನು ಬ್ರದರ್ ಗೇ ಕಿಂಗ್ಡಮ್ ಆಫ್ ಗಾಡ್ ಅಂದರೆ ಏನು ಗೊತ್ತಾಗ್ತಾ ಇಲ್ಲ ಬ್ರದರ್, ಗೊತ್ತಾಗಲ್ಲ. ಯಾಕೆ ನೀವು ಸ್ವೀಕಾರ ಮಾಡ್ತಾ ಇಲ್ಲ? ಯುವರ್ ಫಸ್ಟ್ ಪ್ರಯಾರಿಟಿ ಇಸ್ ಆಲ್ ಬಿಕಮ್ ಅಬೌಟ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ದಟ್ಸ್ ವೈ ಯು ಕೆನಾಟ್ ಸಿ ದ ಗ್ಲೋರಿ ಆಫ್ ಗಾಡ್. ದಟ್ಸ್ ವೈ ಯುವರ್ ಐಸ್ ಹ್ಯಾವ್ ಬಿನ್ ಕ್ಲೋಸ್ಡ್, ಯುವರ್ ಐಸ್ ಹ್ಯಾವ್ ಬಿನ್ ಶಟ್ ಅಪ್ ಬಿಕಾಸ್ ಆಫ್ ಯುವರ್ ಬಿನ್ ಓನ್ಲಿ ಇಂಟ್ರೆಸ್ಟೆಡ್ ಆಫ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಮೈ ಚೈಲ್ಡ್ ಆಫ್ ಗಾಡ್, ಲೋಕದ ಆಸೆ, ಲೋಕದ ಇಚ್ಛೆ, ಲೋಕದ ವ್ಯಾಮೋಹ, ಹೇಗೆ ಕುಡಿಯೋದು, ಹೇಗೆ ಇಸ್ಪೀಟ್ ಆಟ ಆಡೋದು, ಹೇಗೆ ಹಣ ಗಳಿಸೋದು, ಹೇಗೆ ಚಾಡಿ ಹೇಳೋದು, ಹೇಗೆ ಸುಳ್ಳು ಹೇಳೋದು, ನೀವು 24 ಗಂಟೆ ಇದನ್ನೇ ಥಿಂಕ್ ಮಾಡ್ತಾ ಇದ್ರೆ ದೆನ್ ಹೌ ದ ಹೋಲಿ ಸ್ಪಿರಿಟ್ ವಿಲ್ ಎಂಟರ್ ಇನ್ ಯರ್ ಹಾರ್ಟ್. ಮೈ ಚೈಲ್ಡ್ ಆಫ್ ಗಾಡ್, ಒಂದು ದಿನ ಸೈಲೆಂಟ್ ಆಗಿ ಕೂತಿದ್ದೀರಾ ರಿಚರ್ಡ್ ಅವರೇ? ನೀವು ಒಂದು ಗಂಟೆ ಸೈಲೆಂಟ್ ಆಗಿ ಕೂತ್ಕೊಂಡು ದೇವರ ಧ್ಯಾನ ಮಾಡಿದ್ದೀವ ನಾವು? ಹೂ ಇಸ್ ಗಾಡ್, ವೇರ್ ಇಸ್ ಗಾಡ್, ವಾಟ್ ಇಸ್ ಗಾಡ್ಸ್ ಇಂಟೆನ್ಷನ್, ವಾಟ್ ಇಸ್ ದ ಪರ್ಪಸ್ ಆಫ್ ಗಾಡ್, ವೈ ಹ್ಯಾವ್ ಕಮ್ ಇನ್ ಟು ದಿಸ್ ವರ್ಲ್ಡ್, ವಾಟ್ ಇಸ್ ದ ವಿಲ್ ಆಫ್ ಗಾಡ್ ಇನ್ ಮೈ ಲೈಫ್. ಯಾವತ್ತಾದ್ರೂ ಕೂತ್ಕೊಂಡು ಯೋಚನೆ ಮಾಡಿದೀವ? ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಗಂಡ ಬಿಟ್ಟು ಹೋಗ್ಬಿಟ್ರು ನಮ್ಮನ್ನ, ಹೆಂಡತಿ ಬಿಟ್ಟು ಹೋಗ್ಬಿಟ್ರು ನಮ್ಮನ್ನ, ನಾಯಿ ಬಿಟ್ಟು ಹೋಯ್ತು ನಮ್ಮನ್ನ. ಮೊನ್ನೆ ಒಂದು ಅದು ಸತ್ತಿದೆ, ಅದು ಸತ್ತಿದೆ, ಅದಕ್ಕೆ ಹೋಗಿ ಹೆಣ ತಗೊಂಡು ಉಣ್ತಾ ಇದ್ದಾರೆ. ಅಯ್ಯೋ ಅದು ಸತ್ತೋಯ್ತು ಅಂತೇಳಿ ಟಿ ವಿನ ಏನಲ್ಲಿ ತೋರಿಸ್ತಾ ಇದ್ದಾರೆ. ಒಂದು ದಿನಕ್ಕೆ ಎಷ್ಟು ಅದು ಸಾಯ್ಬೋದು? ಅದಕ್ಕೆಲ್ಲ ನಿನ್ನ ಸಹ ಹೋಗಿ ಉಣಕ್ಕಾಗತ್ತಾ? ಗುಬ್ಬಚ್ಚಿ ಸತ್ತರೆ ಒಂದು ಅಳೋದು, ಕೋತಿ ಸತ್ತುಬಿಟ್ರೆ ಅಳೋದು, ನಾಯಿ ಸತ್ತುಬಿಟ್ರೆ ಅಳೋದು, ಇನ್ನು ಕೆಲವರು ಮನೇಲಿ ಜಿರಳೆ ಸತ್ತುಬಿಟ್ರೆ ಅದಕ್ಕೆ ಅಳೋದು. ಅಯ್ಯೋ ಕಾಕ್ರೋಚ್ ಸತ್ತೋಯ್ತು ಮಮ್ಮಿ, ಅಯ್ಯೋ ಯಾಕೆ ಮಮ್ಮಿ ಸಾಯಿಸ್ಬಿಟ್ಟೆ, ಅಯ್ಯೋ ಕಾಕ್ರೋಚ್ಗಿಂತ ನೀ ದೊಡ್ಡವಳಮ್ಮ, ಜಿರಳೆಕ್ಕಿಂತ ನೀ ದೊಡ್ಡವಳು. ನಿನ್ನ ಮರಣದ ಬಗ್ಗೆ ಅಲ್ಲ, ನಿನ್ನ ಡೆಸ್ಟಿನಿ ಬಗ್ಗೆ ನೀ ಯೋಚನೆ ಮಾಡಬೇಕಮ್ಮ. ಪ್ರೈಸ್ ದ ಲಾರ್ಡ್ ಜೀಸಸ್. ಯು ಹ್ಯಾವ್ ಟು ವರಿ ಆ್ಯಂಡ್ ಥಿಂಕ್ ಅಬೌಟ್ ಯುವರ್ ಡೆಸ್ಟಿನಿ. ವಾಟ್ ಈಸ್ ಯುವರ್ ಡೆಸ್ಟಿನಿ? ವೇರ್ ಯು ಆರ್ ಗೋಯಿಂಗ್ ಟು ಸಪೋಸ್ ಟು ಎಂಡ್ ಅಪ್ ಯುವರ್ ಲೈಫ್ ಆಫ್ಟರ್ ಯುವರ್ ಡೆತ್? ವೇರ್ ಈಸ್ ಯುವರ್ ರಿವಾರ್ಡ್? ಅದನ್ನೇ ಗ್ರೇಸ್ ಮಿನಿಸ್ಟರ್ ಟೀಚ್ ಮಾಡ್ತಾ ಇದೆ. ವಿನ ನೀವು ಸ್ಟ್ರಾಂಗ್ ಕತ್ತೋಲಿಕ್ ಆಗಿ, ಸ್ಟ್ರಾಂಗ್ ಪೆಂಟಕಷ್ಟ ಆಗಿ, ಸ್ಟ್ರಾಂಗ್ ಆಗಿ ನೀವು ಅಂತ ಎಲ್ಲ ಆಗಿ ಅಂತ ಅದನ್ನಲ್ಲಿ ಟೀಚ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ಸ್ಟ್ರಾಂಗ್ ಟೆಸ್ಟಮನಿ ಆಗಿ ಅಂತ ಹೇಳ್ತಾರೆ, ದೇವರಿಗೆ ದೊಡ್ಡ ಸಾಕ್ಷಿಯಾಗಿರಿ ಅಂತ ಹೇಳ್ತಾರೆ. ದೇವರು ಅದೇ ನಮ್ಮ ಹತ್ರ ಬಯಸ್ತಾ ಇದ್ದಾರೆ. ಇವತ್ತು ನಾವು ಪಂಗಡಗಳನ್ನ ಮಾಡಿಕೊಂಡು ಪಂಗಡಗಳನ್ನ ಕಿತ್ಕೊಳ್ತಾ ಇದ್ದೀವಿ. ವಿನಾ ಯೇಸು ಕ್ರಿಸ್ತರಿಗಾಗಿ ನಾವು ದೇವರಿಗಾಗಿ ಜೀವಿಸ್ತಾ ಇಲ್ಲ, ಅದರಿಂದ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ನಾನಾ ವಿಧವಾದ ಕಷ್ಟಗಳು ಬರ್ತಾ ಇದೆ. ಯೇಸು ಹೇಳಿದ, ಬಾಪ ನನ್ನ ಹಿಂಬಾಲಿಸು, ನೀನು ಹಿಂಬಾಲಿಸು ಅಂತ ಅವನು ಹೇಳಿದ. ನಮ್ಮ ತಂದೆ ಸಾಯೋ ಸ್ಥಿತಿ ಇದ್ದಾರೆ, ಮೊದಲು ಅವ್ರಿಗೆ ಹೋಗಿ ನಾನು ಎಲ್ಲ ಅಡಕ ಮಾಡಿ ಬರ್ತೀನಿ, ಆಮೇಲೆ ಬಂದು ನಿಮ್ಮನ್ನು ಹಿಂಬಾಲಿಸ್ತೀನಿ. ಪರ್ಮಿಷನ್ ಕೊಡಿ ಜೀಸಸ್. ಪರ್ಮಿಷನ್ ಇಲ್ಲಪ್ಪ, ದೇವರಾಜ ತಿಳ್ಕೊಂಬಿಟ್ಟೆ, ತಿಳ್ಕೊಂಡ್ಮೇಲೆ ಇನ್ನೂ ಥಿಂಕ್ ಮಾಡಬೇಡ, ಜಸ್ಟ್ ಒಳಗೆ ಎಂಟ್ರಿ ಆಗ್ಬಿಡಪ್ಪ ಅಂತ ಹೇಳ್ತಾರೆ. ಹೊರಗಡೆ ಇರೋರಿಗೆ ನಾವು ಎಷ್ಟೋ ಬೇಕಾದರೆ ವಾಕ್ಯ ಹೇಳ್ಬೋದು, ಒಳಗಡೆ ಇರೋರಿಗೆ ತಿದ್ದಕ್ಕೆ ಸ್ವಲ್ಪ ಕಷ್ಟ. ಹೊರಗಡೆ ಇರೋ ಸೊಳ್ಳೆಗಳನ್ನ ಸಾಯಿಸ್ಬೋದು, ಮನೆ ಒಳಗಡೆ ಇರೋ ಸೊಳ್ಳೆನ ಸಾಯಿಸೋದು ತುಂಬ ಕಷ್ಟ ನೋಡಿ ಬ್ರದರ್. ಆ ಸೊಳ್ಳೆ ಆಟ ಆಡಿಸ್ತಾನೆ ಇರ್ತದೆ. ನಾವು ಹೊರಗಡೆ ದೊಡ್ಡ ದೊಡ್ಡ ಸೊಳ್ಳೆಲ್ಲ ಸಾಯಿಸಿರ್ತೀವಿ, ಮಿಷಿನ್ ಎಲ್ಲ ಹಿಡ್ಕೊಂಡು ಹಿಂಗೆ ಹಿಂಗೆ ಎಲ್ಲ ಸದೋಗಿರುತ್ತೆ. ಮನೆಯೊಳಗೆ ಒಂದು ಚಿಕ್ಕ ಸೊಳ್ಳೆ ಒಂದು ಕಾಲು ಗಚ್ತಾ ಇರ್ತದೆ. ಆಗ ನಮ್ಮ ಜೀವನದಲ್ಲಿ ಏನು ಹೇಳ್ತೇನೆ, ನಮ್ಮಲ್ಲಿರುವ ಆಶಾಪಾಶಗಳನ್ನ ಸಾಯಿಸೋಕ್ಕೆ ನಾವು ಇನ್ನೂ ರೆಡಿ ಇಲ್ಲ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತರ ರಾಜ್ಯ ಕಾಣ್ತಾ ಇಲ್ಲ, ಆ ರಾಜ್ಯ ನಮ್ಮಲ್ಲಿ ಬರ್ತಾ ಇಲ್ಲ. ದಟ್ಸ್ ವೈ ಯು ಆರ್ ಅಟರ್ಡ್ಲಿ ಫೇಲ್ ಟು ಸಿ ದ ಕಿಂಗ್ಡಮ್ ಆಫ್ ಗಾಡ್ ಲೈಕ್ ದೋಸ್ ಫ್ಯಾರಸೀಸ್ ಆ್ಯಂಡ್ ದೋಸ್ ಪ್ರೀಸ್ಟ್. ಈವನ್ ದೇ ವರ್ ಆಲ್ಸೋ ಅಂಡ್ ನೆವರ್ ಅಂಡರ್ಸ್ಟುಡ್ ದ ಕಿಂಗ್ಡಮ್ ಆಫ್ ಗಾಡ್. ದೇ ಅಂಡರ್ಸ್ಟುಡ್ ದೇವ್ ರಾಜ್ಯ ಅಂದರೆ ಸಂಪ್ರದಾಯ ಆಚಾರ ವಿಚಾರಗಳೇ, ಹೊಗೆ ಹಾಕೋದು, ಧೂಪ ಹಾಕೋದು, ಅದು ಹಾಕೋದು, ಇದು ಹಾಕೋದು, ಅದನ್ನೇ ದೇವ್ರ ರಾಜ್ಯ ಅಂತ ತಿಳ್ಕೊಂಬಿಟ್ರೆ ವಿನ ನನ್ನಲ್ಲಿ ದೇವ್ರ ರಾಜ್ಯ ಬಂದಿದೆ, ನಾನು ಹೊಸ ಸೃಷ್ಟಿ, ನಾನು ದೇವರ ಮಗಳು, ನಾನು ದೇವ್ರ ರಾಜ್ಯಕ್ಕೆ ಹೋಗ್ತೀನಿ, ಈ ಲೋಕದ ಕಾರ್ಯಗಳು ಶಾಶ್ವತ ಅಲ್ಲ, ನಾನು ಒಂದಲ್ಲ ಒಂದು ದಿನ ಯೇಸು ಕ್ರಿಸ್ತರನ್ನು ಹೋಗಿ ಕಾಣ್ತೇನೆ, ನಾನು ಅವರ ಸೃಷ್ಟಿಯಲ್ಲಿ ಇಮೇಜ್ ಆಗಲ್ಪಟ್ಟಿದ್ದೇನೆ ಅಂತ ನಾವು ಹೋಗಲಿಲ್ಲ. ದೇವ್ರ ರಾಜ್ಯ ಅಂದರೆ ಏನು? ಸತ್ತು ಹೋದರು ಸತ್ತವನ್ನು ಉಣ್ಲಿ, ಲೆಟ್ ದೆಮ್ ಡೂ ವಾಟ್ ಎವರ್ ದೇ ವಾಂಟ್ ಟು ಡೂ, ಲೆಟ್ ದೆಮ್ ಡೂ ಇಟ್. ನೀನು ನಿನ್ನ ಕಾರ್ಯ ಮಾಡಿ, ನನ್ನ ಮೇಲೆ ಚಾಡಿ ಬಿದ್ದದ ತುಂಬಿಸ್ಕೊಳ್ಳಿ. ನೀನು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಡ, ಅಳಿದು ಆತ್ಮಗಳಿಗಾಗಿ ಪ್ರೇ ಮಾಡಿ ದೇವ್ರ ರಾಜ್ಯ ಕಟ್ಟು. ನೀನು ಅವರ ಬಗ್ಗೆ ವಿಚಾರಣೆ ಮಾಡಕ್ಕೆ ನಾನಿದ್ದೀನಿ, ಮುಯಿಗೆ ಮುಯಿ ತೀರಿಸೋ ಕೆಲಸ ನನ್ನದು. ದ ವೆಂಜೆನ್ಸ್ ಇಸ್ ಮೈನ್. ಯು ಬಿ ಕ್ವೈಟ್, ಯು ಬಿ ಕ್ವೈಟ್.